ತಪ್ಪೇನು ಇಲ್ಲ ಇದರಲ್ಲಿ. ಓಪನ್ ಆಗಿ ಮಾತಾಡಬೇಕು. ಇವಾಗ ಯಾರ ಬಗ್ಗೆ ಆದ್ರೂ ನಿಮಗೆ ಸಂದೇಹ ಆಯ್ತಾ ಇಲ್ಲ ಏನಾದ್ರೂ ಕೋಪ ಆಯ್ತಾ ಇದಾಯ್ತಾ, ಡೈರೆಕ್ಟ್ ಆಗಿ ಕುತ್ಕೊಂಡು ಮಾತಾಡು. ನಮ್ ಮನೆ ಅಡ್ರೆಸ್ ಎಲ್ರಿಗೂ ಗೊತ್ತು, ಗೂಗಲ್ ಅಲ್ಲಿ ಐತೆ, ನನ್ ನಂಬರ್ ಐತೆ, ನಿಜನಾ? ಯಾರಪ್ಪ ಕೊಟ್ಟಿರೋದು ಸೋಷಿಯಲ್ ಮೀಡಿಯಾನಾಗ ಇವೆಲ್ಲಾನು? ಮನೆ ಹತ್ರ ಕಿಬ್ಬರು ಬಂದ್ರೆ ಎಸ್ಕಟ್ ಫೋನ್ ಮಾಡ್ತಾರೆ, ಅದಕ್ಕೆ 100 ಕಾಸ ಸರ್ ಬನ್ರಿ ಸರ್, ಮನೆ ಹತ್ರ ಯಾರೋ ಬಂದಿದ್ದಾರೆ ಅಲ್ವಾ. ಇವತ್ತು ನಾನು ಬೌನ್ಸರ್ ಬೇಕು ನನ್ ಕೈಲ, ಗನ್ ಮ್ಯಾನ್ ಬೇಕು ಅಂತ ನಾನು ಓಡಾಡಲ್ಲ. ಭಗವಂತ ಎಲ್ಲಾ ಕೊಟ್ಟವನೇ, ಎರಡು ಮಾತು ಹೇಳಲ್ಲ ನಾನು, ಭಗವಂತ ನನ್ ಎಲ್ಲಾ ಭಾಗದಲ್ಲೂ ಕೊಟ್ಟವನೇ. ಒಳ್ಳೆ ಸ್ನೇಹ ಕಲ್ಸ್ಕೊಂಡಿದ್ದೀನಿ ಜನಗಳೇ ನನ್ಕ ಎಲ್ಲ ಅಲ್ವಾ. ಅವ್ರವತ್ ಬೆಳೆಸಿದ್ರ ಹೊರತು ಸಂತೋಷ ಅಂತ ಇವತ್ತು ನಾನು ಗುರ್ಸ್ಕೊಂಡಿರೋದು. ನಾನು ಸಾಯೋವರೆಗೂ ನಾನು ಮರೆಯಲ್ಲ. ನನ್ನ ಚಿರಗ್ರೂನಿ ಕೆಲವೊಬ್ರು ನನ್ನ ಗೊತ್ತಿಲ್ದಿರ, ನಾನು ಯಾರು ಹೊಡೆದೆ ಅದ್ರು ತಿಂದಿದ್ರೆ, ಯಾಕಂದ್ರೆ ಮೋಸ ಮಾಡಿದ್ರೆ ಮಾತಾಡ್ರಿ ನೀವು, ಕಮೆಂಟ್ ಹಾಕಿ ಒಪ್ಕೊಂತೀನಿ ನಾನು. ಏನು ಮಾಡ್ದಿರಾ ಗೊತ್ತಿಲ್ದಿರ, ಯಾರೋ ಕೆಲವು ಅವಿವೇಕಿಗಳ ಮಾತುಗಳು ಕೇಳ್ಕೊಂಡು ಒಂದು ಜನನ ಕೆಡಿಸ್ತಾ ಇರೋದು ಇವತ್ತು ಒಂದು ಜಾತಿ, ಇನ್ನ ಒಂದು ರಾಜಕೀಯ, ಇವೆರಡೂ ನಾರ್ಮಲ್ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ ಆಯ್ತಾಣ. ಆ ಕಾರಣಕ್ಕ ಇವೆರಡನ್ನ ಇಟ್ಕೊಂಡು ಬೇರೆ ರೀತಿನಲ್ಲಿ ಮಾಡ್ಬೇಕು ಅಂತ ಮಾಡ್ದವ್ರೆ ಅದಕ್ಕೆಲ್ಲಾನು ಭಗವಂತ ನಾನು ಉತ್ತರ ಕೊಡ್ತೇನೆ. ಜಿ ಕೆ ವಿ ಕೆ ನಲ್ಲಿ ಒಬ್ರು ಹೇಳ್ತಾರಂತೆ, ಹಳ್ಳಿಕಾರ ಅನ್ನೋದು ಯಾರು, ಹಳ್ಳಿಕಾರ ಏನು ಅಂತ ಸ್ವಾಮಿ ನೀವೇ ಪ್ರಶ್ನೆ ಹಾಕೋಬೇಕು. ಹಳ್ಳಿಕಾರ ಅಂತ ವಿಡಿಯೋ ಮಾಡ್ದವ್ನ ಯಾರು? ಬಿಗ್ ಬಾಸ್ ಅಲ್ಲಿ ಹೋಗಿ ನನ್ ಮನೆದು ನಂದು ಅಂತ ನಾನು ಹೇಳಿಲ್ಲ. ಹಳ್ಳಿಕಾರ್ದನ ಉಳಿಬೇಕು, ಹಳ್ಳಿಕಾರ್ದನ ಬೆಳಿಬೇಕಂತ ರೇಸ್ ಮಾಡಿದ್ದು, ಹಳ್ಳಿಕಾರ್ದನ ಉಳಿಬೇಕಂತ. ನಿನ್ ಮನೆಗ್ ನೀನ್ ಎತ್ಕಟ್ಕೊಂಡ್ಬಿಟ್ಟು ನೀನು ಶೋಕಿಗ್ ನೀನ್ ಮಾಡ್ತಾ ಇರೋದು. ನಾನು ಇವತ್ತು ನನ್ನ ದನ ಓಡಾಡಿರೋದು, ನನ್ನ ದನ ಹಾಕ್ಸ್ಕೊಂಡಿರೋ ಆರುಗಳು, ಆರುಗಳಿಗೆ ಎಷ್ಟೋ ಜೊತೆ ಎತ್ತುಗಳು ತೆಗಿಬಹುದು. ನಾನು ಓಡಾಡ್ತೀನಲ್ಲ ಆ ಖರ್ಚುಗಳಿಗೆ ಒಂದೊಂದು ತಿಂಗಳಿಗೆ. ನೀವು ಜಂಬಾನ ತಿಳ್ಕೊಳ್ರಿ, ದುರಾಕರನ ತಿಳ್ಕೊಳ್ರಿ, ಮೂರ್ ಜೊತೆ ನಾಲ್ಕು ಜೊತೆ ಎತ್ತಗಿತೀನಿ ನಾನು ಆ ದುಡ್ಡಲ್ಲಿ. ನಿಮ್ಮಂಗೆ ಗಂಡು ಶೋಕಿಗಳು ಯಾರು ನೆಗೆಟಿವ್ ಕಮೆಂಟ್ ಹಾಕ್ತಿರಲ್ಲ, ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ, ಅವ್ರಿಗೆ ಹೇಳ್ತಾ ಇರೋದು ನಾವು ಅಪ್ಪನ್ ಕೊಟ್ಟಿದ್ರೆ ಬಂದ್ ಡೈರೆಕ್ಟ್ ಆಗಿ ನಂದು ನೀನ್ ತಿಂದಿದ್ಯಾ, ಇಂತ ಕೆಲಸ ಮಾಡಿದ್ಯಾ ನೀನ್ ಅಂತ ಕೇಳ್ರಿ, ನಾನು ಉತ್ತರ ಕೊಡ್ತೀನಿ. ಇದೇ ಮೀಡಿಯಾ, ಬೇಕಾದ್ರೆ ಸ್ಯಾಟಲೈಟ್ ಮೀಡಿಯಾ ಕರ್ಸ್ ಮಾತಾಡೋಣ ಅಲ್ವಾ. ಗಂಡುಗಳ ತರ ಎಲ್ಲೋ ಒಂದ್ ಮೂಲೆನಲ್ಲಿ ಕುತ್ಕೊಂಡು ನಾನು ಇಲ್ದಿದ್ದಾವಾಗ ಅವಶ್ಯಕತೆ ಇಲ್ಲ. ಇವೆಲ್ಲ ಬೆಳಿಬೇಕಂತಿದ್ರೆ ಭಗವಂತನ ಆಶೀರ್ವಾದ ಇರಬೇಕು, ಜನದ ಆಶೀರ್ವಾದ ಇರಬೇಕು. ಇವೆರಡೂ ಇಲ್ದಿರ ಹೋದ್ರೆ ಭಗವಂತನ ಕೈ ಬಿಟ್ಟವನ್ನ ಯಾರು ಕೈ ಹಿಡಿಯಕಾಗಲ್ಲ, ಭಗವಂತನ ಕೈ ಹಿಡಿದವನ್ನ ಯಾರು ತುಳಿಯಕಾಗಲ್ಲ. ಅರ್ಥ ಮಾಡ್ಕೊಳ್ರಿ, ಭಗವಂತನ ಆಶೀರ್ವಾದ ಯಾವತ್ತು ಐತೆ. ಇವತ್ತು ನಾನು ಎಲ್ಲಾದ್ರೂ ಫಂಕ್ಷನ್ ಹೋದ್ರೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮನಸಾರ ಹಾಕ್ಸೋದು ಚೆನ್ನಾಗಾಗ್ಲಿ ಅವ್ರದ್ದು ಅಂತ. ಎಷ್ಟೋ ಅಂಗಡಿಗಳು ಒಂದು ಓಪನ್ ಮಾಡಿರೋದು, ಐದೈದು ಓಪನ್ ಮಾಡಿದ್ದೀನಿ ನಾವು, ಅವನು ಮುಂದೆನೇನೆ ಯಾಕೆ ಚೆನ್ನಾಗಿರೋದು ಕರ್ಸ್ತಾರೆ, ಕೆಟ್ಟೋದ್ರೆ ಯಾರು ಕರ್ಸಲ್ಲ. ಹಂಗೆ ಮನಸ್ಸಲ್ಲಿ ಅರ್ಸೋದು, ಮನಸಾರೆ ಅರ್ಸ್ರಿ ಯಾರನ್ನೇ ಆಗ್ಲಿ. ಚೆನ್ನಾಗಿರೋ ಅಪ್ಪ ಅಂದ್ರೆ ಮನಸಾರೆ ಅರ್ಸ್ಬೇಕು. ಇಲ್ಲಿಂದ ಚೆನ್ನಾಗಿರೋ ಅಪ್ಪ ಅಂದ್ಬಿಟ್ಟು ಹಿಂದೆ ಹೋದ್ಮೇಲೆ ಇವನು ಹಾಳಾಗೋಗ್ಲಿ ಅಂತಂದ್ರೆ ಸರ್ವನಾಶನ ನೀನೇ ಆಗೋದು ಅಲ್ವಾ.